ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ನಾನಾರ್ಥ ಪದಗಳ ಬಹುವಾಕ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಬಳಿ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ಬನ ಕಷ್ಟ, ಬಿ ಕರ ಕೈ, ಸಿ ಹತ್ತಿರ ದಾರಿ ಸಾರಿಸು, ಡಿ ಕಡು ವೇಗ. ಯಾವುದು? ಇಲ್ಲಿ ಎರಡರ್ಥ. ಒಂದು, ಇಲ್ಲಿ ಬಳಿ ಅಂದ್ರೆ ಹತ್ತಿರ, ಇನ್ನೊಂದು ಬಳಿ ಅಂದ್ರೆ ದಾರಿ ಅಥವಾ ಸಾರಿಸು. ಇದು ಸರಿಯಾದ ಉತ್ತರ. ಬಳಿಯುವುದು, ಸಾರಿಸುವುದು ಅಂತ ಹೇಳ್ತಾರೆ ವಿಲೇಜ್ಗಳೆಲ್ಲ, ಅಂಗಳನ್ನೆಲ್ಲ ಸಾರಿಸು ಬಳಿ ಅಂತ ಹೇಳ್ತಾರೆ. ಇನ್ನೊಂದು ಬಳಿ ಅಂದ್ರೆ ಹತ್ತಿರ. ಓಕೆನಾ? ಮುಂದಿನ ಪ್ರಶ್ನೆ, ಕೊಳ್ಳಿ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ಬೆಂಕಿ ವಸ್ತು ಕೊಳ್ಳುವುದು, ಬಿ ಸುಡು ಗಾಸಿ, ಸಿ ಬೆಂದು ಕಾಯಿಸು, ಡಿ ಅಪತ್ತು ತೊಂದರೆ. ಯಾವುದು? ಇಲ್ಲಿ ಕೊಳ್ಳಿ ಅಂದ್ರೆ ಬೆಂಕಿ, ಇನ್ನೊಂದು ಅಂದ್ರೆ ವಸ್ತುವನ್ನು ಕೊಳ್ಳುವುದು. ಕೊಳ್ಳಿ ಕೊಳ್ಳಿ ಅಂತ ಹೇಳ್ತಿರ್ತೇವಲ್ಲ, ಕೊಂಡ್ಕೊಳ್ಳಿ ಅಂತ ಹೇಳಲ್ವಾ, ಕೊಳ್ಳಿ. ಅದಕ್ಕೆ ಇಲ್ಲಿ ಬೆಂಕಿ ವಸ್ತು ಕೊಳ್ಳುವುದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಆಡು ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ಚಿತ್ತ ಹೇಳು, ಬಿ ಅವಸರ ಅಗತ್ಯದ, ಸಿ ಪಕ್ಷಿ ಹಕ್ಕಿ, ಡಿ ಮೇಕೆ ಆಟವಾಡು. ಇಲ್ಲಿ ಆಡು ಅಂದ್ರೆ ಮೇಕೆ, ಇನ್ನೊಂದು ಆಡು ಅಂದ್ರೆ ಆಟವಾಡು. ಅದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಮುನಿ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ಮುನಿ ಸಿಟ್ಟು, ಇನ್ನೊಂದು ಬಿ ಕೋಪ ಋಷಿ, ಸಿ ಹರಿ ತುಂಡು ಮಾಡು, ಡಿ ಕಡು ಅತಿ. ಯಾವುದು? ಇಲ್ಲಿ ಮುನಿ ಅಂದ್ರೆ ಒಂದರ್ಥ ಕೋಪ, ಇನ್ನೊಂದು ಮುನಿ ಅಂದ್ರೆ ಋಷಿ ಅಲ್ವಾ? ಅದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಹರಿ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್: ಎ ಉಕ್ಕು ಕಬ್ಬು, ಬಿ ರೋದನೆ ಹಂಬಲ, ಸಿ ತಿಳಿ ಕತ್ತರಿಸು, ಡಿ ಹತಾಶೆ ನಿರಾಶೆ. ಯಾವುದು? ಇಲ್ಲಿ ಅರಿ ಅಂದ್ರೆ ತಿಳಿ, ಇನ್ನೊಂದರ್ಥ ಅರಿ ಅಂದ್ರೆ ಕತ್ತರಿಸು ಅಲ್ವಾ? ಅರಿ ಅಂದ್ರೆ ತಿಳಿ, ಅರಿ ಅಂದ್ರೆ ಕತ್ತರಿಸು. ಓಕೆ, ಮುಂದಿನ ಪ್ರಶ್ನೆ, ಫಲ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ತರಕಾರಿ ಹಣ್ಣು, ಬಿ ಕಾಳು ಬೇಳೆ, ಸಿ ಹಣ್ಣು ಕಾಯಿ, ಡಿ ಹಣ್ಣು ಬೆಳೆ ಅಥವಾ ಲಾಭ. ಯಾವುದು ಸರಿಯಾದು? ಫಲ ಈ ಪದಕ್ಕೆ ನಾನಾರ್ಥ, ಸರಿಯಾದ ರೂಪ ಹಣ್ಣು. ಫಲ ಅಂದ್ರೆ ಹಣ್ಣು, ಇನ್ನೊಂದರ್ಥ ಫಲ ಅಂದ್ರೆ ಬೆಳೆ ಲಾಭ. ಓಕೆ, ಮುಂದಿನ ಪ್ರಶ್ನೆ, ಪಡೆ ಈ ಪದದ ನಾನಾರ್ಥ ರೂಪ. ವಿದ್ಯಾರ್ಥಿ ಆಪ್ಷನ್ಸ್: ಎ ಸೈನಿಕ ಅರ, ಬಿ ಗಳಿಸು ಸೈನ್ಯ, ಸಿ ಪಡೆ ಬೇರು, ಡಿ ಹೆಚ್ಚು ಮಿಂಚು. ಯಾವುದು? ಇಲ್ಲಿ ಪಡೆ ನಾನಾರ್ಥ, ಸರಿಯಾದ ನಾನಾರ್ಥ ರೂಪ ಯಾವುದು? ಇಲ್ಲಿ ಪಡೆ ಅಂದ್ರೆ ಗಳಿಸು, ಇನ್ನೊಂದು ಸೈನ್ಯ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ, ಹೊಳೆ ಈ ಪದದ ನಾನಾರ್ಥ. ವಿದ್ಯಾರ್ಥಿ ಆಪ್ಷನ್ಸ್: ಎ ಹೊಳೆ ಬದಿ, ಬಿ ಹೊಳೆ ಅವಧಿ, ಸಿ ಹೊಳೆ ಹಾದಿ, ಡಿ ನದಿ ಮಿಂಚು. ಯಾವುದು ಸರಿಯಾದ ಉತ್ತರ? ಇಲ್ಲಿ ಹೊಳೆ ಅಂದ್ರೆ ಒಂದರ್ಥ ನದಿ, ಇನ್ನೊಂದರ್ಥ ಮಿಂಚು ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ, ಕಾಡು ಈ ಪದದ ನಾನಾರ್ಥ. ಇದರ ಸರಿಯಾದ ರೂಪ ಯಾವುದು? ವಿದ್ಯಾರ್ಥಿ ಆಪ್ಷನ್ಸ್: ಎ ಅರಣ್ಯ ಪೀಡಿಸು, ಬಿ ಕಾಡು ಬೇಡು, ಸಿ ಕಾಡು ಮಾಡು, ಡಿ ಕಾಡು ಆಡು. ಯಾವುದು? ಇಲ್ಲಿ ಕಾಡು ಇದಕ್ಕೆ ಸರಿಯಾದ ರೂಪ ಯಾವುದಂದ್ರೆ, ಒಂದರ್ಥ ಕಾಡು ಅಂದ್ರೆ ಅರಣ್ಯ, ಇನ್ನೊಂದರ್ಥ ಕಾಡು ಅಂದ್ರೆ ಪೀಡಿಸು. ಅರಣ್ಯ ನನ್ನನ್ನು ಪೀಡಿಸ್ಬೇಡ, ಯಾಕೆ ಸುಮ್ಮನೆ ಪೀಡಿಸ್ತೀಯ ಅಂತ ಹೇಳ್ತೀವಲ್ಲ, ಅದು ಅರಣ್ಯ ಮತ್ತು ಪೀಡಿಸು ಸರಿಯಾಗುತ್ತದೆ. ಓಕೆ, ಇಲ್ಲೊಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬಹುದು ನಿಮಗೆ ಉಪಯೋಗ ಆಗುತ್ತದೆ ಅಂತ. ಸಾಕಷ್ಟು ಪದಗಳು ಇಲ್ಲಿ ಬಂದಿದ್ದಾವೆ, ಈ ಪದಗಳನ್ನೆಲ್ಲ ನೀವು ನೋಡ್ಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.